ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ಇವತ್ತು ಮಾರ್ನಿಂಗ್ ನಾನು ಮಾಮೂಲಿ ಬಿಸಿನೀರು ಕಾಯಿಸ್ಕೋತಾ ಇದ್ದೀನಿ ಕುಡಿಯೋದಕ್ಕೋಸ್ಕರ. ಮಾರ್ನಿಂಗ್ ಬಿಸಿನೀರು ಕುಡಿಯೋದು ಅಭ್ಯಾಸ. ಇದು ಮುದ್ದೆ ಅಂದ್ಕೊಂಡಿದ್ರು ಯಾರೋ ಕಮೆಂಟ್ ಮಾಡಿದರು. ಇದು ಮುದ್ದೆ ಅಲ್ಲ, ಕಲ್ಲು. ನಾನು ಬೆಳ್ಳುಳ್ಳಿ ಹಾಗೂ ಶುಂಠಿನ ಇದೆಲ್ಲ ಜಜ್ಜಿಕೋದು, ಅದಕ್ಕೆ ಅಲ್ಲೇ ಮಡಗಿದ್ದೀನಿ. ಈಗ ನಾನು ಹರ್ಬಲ್ ಹೇರ್ ಏನು ಮಾಡೋದು ಹೇಗಂತ ನೋಡ್ಕೊಬರೋಣ. ಮೊದಲಿಗೆ ಇದು ಗಾಣದಲ್ಲಿ ನಾನು ಕೊಬ್ಬರಿ ಕೊಟ್ಬಿಟ್ಟು ಬಿಡಿಸ್ಕೊಬಂದಂಥ ಕೊಬ್ಬರಿ ಎಣ್ಣೆ, ಹಾಗೆ ಸ್ವಲ್ಪ ಹರಳೆಣ್ಣೆ, ಜೊತೆಗೆ ಸ್ವಲ್ಪ ಮೆಂತ್ಯ ಹಾಗೂ ದಾಸವಾಳದ ಎಲೆ ಹಾಗೂ ಕರಿಬೇವಿನ ಸೊಪ್ಪಿನ ಎಲೆ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಬಿಡೋಣ. ಈ ಹರ್ಬಲ್ ಏರ್ ಆಯಿಲು ಏರ್ ಗ್ರೋತ್ ಆಗುತ್ತೆ, ಹಾಗೆ ಶೈನಿಂಗ್ ಆಗಿರುತ್ತೆ, ಹಾಗೆ ಕೂದಲು ಬಿಳಿ ಆಗೋಲ್ಲ, ಅಂದರೆ ಕೂದಲು ಕಪ್ಪಾಗಿರುತ್ತೆ, ತುಂಬ ನ್ಯಾಚುರಲ್ ಕಲರ್ ಹೇರ್ ಥರ ಇರುತ್ತೆ. ಈಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರುತ್ತಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರೋಲ್ಲ. ನೀವು ಒಂದು ಸಲ ಟ್ರೈ ಮಾಡೋಣ. ಈ ಥರ ಕ್ರಾಪ್ ತೆಗೆದುಬಿಟ್ಟು ಕ್ಲೀನಾಗಿ ಬುಡಕ್ಕೆಲ್ಲ ಹಾಕ್ಬಿಡಿ. ಈ ಥರ ಕ್ಲೀನಾಗಿ ಕ್ರಾಪ್ ತೆಗ್ದು ಬುಡಗಳಿಗೆ ಕ್ಲೀನಾಗಿ ಹಾಕಬೇಕು. ಈ ಥರ ಚೆನ್ನಾಗಿ ಉಂದ್ಬಿಟ್ಟು ಭಾನುವಾರ ಫುಲ್ ಸಂಡೇ ಫುಲ್ ಡೇ ಈ ಥರ ಉಂದ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ರೆ ಮಾರನೇ ದಿವಸ ಮಂಡೆ ಕ್ಲೀನಾಗಿ ತಲೆ ಸ್ನಾನ ಮಾಡಿ ಸ್ಕೂಲಿಗೆ ಕಳಿಸ್ಬೋದು. ವಾರಕ್ಕೊಂದ್ಸಲ ನಾನು ಈ ಥರ ನನ್ನ ಮಗಳಿಗೆ ನಾನು ಕೂಡ ಇದೇ ಎಣ್ಣೆನ ಯೂಸ್ ಮಾಡೋದು. ಓಕೆ ಫ್ರೆಂಡ್ಸ್, ಈಗ ನಾನು ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ. ಏಗ್ ಬುರ್ಜಿ, ಎರಡು ಈರುಳ್ಳಿ, ಒಂದು ಟೊಮೊಟೊ ಹಾಗೂ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಹಾಗೂ ರುಚಿಗೆ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದೇನು ಯಾರಿಗೂ ಹೇಳ್ಕೊಡುವಂಥದ್ದೇನಿಲ್ಲ, ಮಾಮೂಲಿ ಎಲ್ಲರೂ ಮನೆಯಲ್ಲೂ ಮಾಡುವಂಥ ಎಗ್ ಬುರ್ಜಿನೇ ಮಾಡ್ತಾರೆ. ನಾನು ಕೂಡ ಮಾಮೂಲಿ ಏಳೆಂಟು ಎಗ್ನ ಒಡೆದಾಕ್ತಾಯಿದ್ದೀನಿ. ಆಲ್ರೆಡಿ ಮೊಳೆ ಹುಳಿಕಾಳು ಸಾಂಬಾರು ರೈಸ್ ರೆಡಿಯಾಗಿದೆ. ಈಗ ಎಗ್ ಬುರ್ಜಿ ಮಾಡಿ ಮುದ್ದೆ ಒಂದು ಮಾಡಿಬಿಟ್ರೆ ನಮ್ಮ ಇವತ್ತಿನ ಲಂಚ್ ರೆಡಿಯಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ವಿಷಯ ಏನಪ್ಪ ಅಂದರೆ, ಜೀವನದಲ್ಲಿ ನಾವು ಕಷ್ಟಗಳು ಬಂತು ಅಂತ ಹೆದರ್ಕೋಬಾರ್ದು. ಫ್ರೆಂಡ್ಸ್, ಏನೇ ಕಷ್ಟ ಬರಲಿ ಫೇಸ್ ಮಾಡಬೇಕು. ಕಷ್ಟಗಳು ಮನುಷ್ಯನಿಗೆ ಬರೋದಲ್ವ ಫ್ರೆಂಡ್ಸ್, ಹಾಗೆ ಕಷ್ಟಗಳು ಬರೋದು ನಮ್ಮನ್ನು ನಾವು ಗಟ್ಟಿಯಾಗಿಸೋಕ್ಕೆ ಹೊರತು, ನಾವು ಅದರಿಂದ ಕಷ್ಟಗಳಿಂದ ನಾವು ಓಡ್ತಾ ಇದ್ದರೆ ಅದು ನಮ್ಮಿಂದೇ ಫಾಲೋ ಮಾಡ್ಕೊ ಬಂದೇ ಬರುತ್ತಂತೆ. ನಾವು ಎಲ್ಲೇ ಹೋದರೂ ಆ ಕಷ್ಟಗಳು ನಮ್ಮನ್ನು ಬಿಡೋದಿಲ್ಲ. ಹಾಗೆ ನಾವು ಆ ಕಷ್ಟನ ಬೆನ್ನಟ್ಟಿ ಹೋದರೆ ಅದು ನಮ್ಮಿಂದ ದೂರ ಹೋಗ್ಬಿಡುತ್ತಂತೆ. ಹಾಗೆ ನಾವು ಕಷ್ಟದಲ್ಲೇ ಬದುಕಬೇಕು. ಆಗ ನಾವು ಕಷ್ಟ ಬಂದು ತಡೀ ನಂಗೆ ಆಗೋದಿಲ್ಲ ಅಂತ, ಈಗ ಗಂಡನಿಗೆ ಕಷ್ಟ ಬಂದುಬಿಡ್ತು, ಅವನ ಕೆಲಸ ಹೋಗ್ಬಿಡ್ತು, ಅವನಿಗೆ ಏನು ಸಂಬಳ ಇಲ್ಲ ಅಂತ ನಾವು ಅವನ್ನ ಬಿಟ್ಬಿಟ್ಟು, ಈಗ ಎಷ್ಟೋ ಜನ ಹೆಣ್ಮಕ್ಳು ನೋಡಿದ್ದೀವಿ ಕೇಳಿದ್ದೀವಿ, ತವ್ರ ಮನೆ ಸೇರ್ಕೊಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಏನೇ ಮದುವೆ ಅಂತ ಆದಮೇಲೆ ಗಂಡ ಅವನು ಏನೇ ಆಗಿರಲಿ ಎಂಥವನೇ ಆಗಿರಲಿ, ನಾವು ಅವನ ಜೊತೆನೇ ಬದುಕಬೇಕು. ಆಗಲೇ ಸಮಾಜದಲ್ಲಿ ಒಂದು ಬೆಲೆ, ಹಾಗೇ ಕೂಡ ಗಂಡ ಕಷ್ಟದಲ್ಲಿದ್ದಾಗಲೂ ಅವನ ಜೊತೆ ಇರೋದು ನಮ್ಮ ಕರ್ತವ್ಯ ಕೂಡ ಅಲ್ವಾ ಫ್ರೆಂಡ್ಸ್. ಈಗ ಈಗಿನ ಕಾಲದ ಹೆಣ್ಣುಮಕ್ಕಳು ಕಷ್ಟಕ್ಕೆ ನಾವು ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಅದೆಲ್ಲ ತಪ್ಪು, ಆ ಥರ ಎಲ್ಲ ಮಾಡಬಾರ್ದು. ಗಂಡು ಮಕ್ಕಳಿಗೆ ನಾವೇ ತಾನೇ ಶಕ್ತಿ ಅಲ್ವಾ, ನಾವು ಅವ್ರ ಜೊತೇಲಿ ಇರಬೇಕಾದದ್ದು ನಮ್ಮ ಧರ್ಮ. ತಾಳಿ ಅಂತ ಕಟ್ಕೊಂಡ ಮೇಲೆ ಅವ್ರು ಏನೇ ಅವ್ರ ಜೀವನದಲ್ಲಿ ಏನೇ ನಡೆದಿರಲಿ ಅದು ನಮಗೆ ಬೇಡ. ನಾವು ನಮ್ಮ ಜೊತೆ ಅವ್ರು ಚೆನ್ನಾಗಿದ್ದಾರಾ ಅಷ್ಟೇ ಸಾಕು. ಮತ್ತು ಅದು ಹಳೆಯ ಸ್ಟೋರಿಗಳನ್ನ ಕೇಳ್ಕೊಂಡು ಮಾತಾಡೋದು ಅವೆಲ್ಲ ಮಾಡಬಾರ್ದು ಅಲ್ವಾ ಫ್ರೆಂಡ್ಸ್. ನನಗೂ ಅದು ಇಷ್ಟನೇ ಆಗುತ್ತೆ ಕೆಲವು ಹೆಣ್ಮಕ್ಳಾಗೆ. ಕೆಲವರು ಗಂಡು ಮಕ್ಕಳು ಕುಡ್ಕೊ ಬಂದಿಲ್ಲ ಅಂದ್ರೂ ಅಯ್ಯೋ ನೀನು ಕುಡ್ಕೊ ಬಂದಿದ್ಯಾ ಅಂತ ಅವ್ರನ್ನ ಚುಚ್ಚಿ ಹೇಳ್ತಾ ಇರ್ತಾರೆ. ಆಗ ಅವರು ಹೌದು ನಾನು ಕುಡ್ಕೊಂಡೇ ಬರ್ತೀನಿ ಅಂತ ಹೋಗಿ ಕುಡ್ಕೊಂಡು ಬರೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ಥರ ಎಲ್ಲ ಕೇಳಬಾರ್ದು ಹೆಣ್ಮಕ್ಳು. ಗೊತ್ತು ಗೊತ್ತಿಲ್ದಂಗಿದ್ರೆ ಹೋ ನನ್ನ ಹೆಂಡತಿ ನೋಡಿ ಎಷ್ಟು ಒಳ್ಳೇಳು, ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಆಗ ಅವರು ಇನ್ನೊಂದ್ಸಲ ಆ ಥರ ತಪ್ಪು ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳಿದೆ ಫ್ರೆಂಡ್ಸ್, ನಾನು ನೋಡ್ತಾ ಇರಿ. ಈಗ ಕೆಲವರು ಹೆಣ್ಮಕ್ಳು ಅದನ್ನೇ ಯೋಚನೆ ಮಾಡ್ತಾಯಿರ್ತಾರೆ, ಅಯ್ಯೋ ನನ್ನ ಗಂಡ ಕುಡ್ಕ ಅಂತ ಅಲ್ವಾ ಫ್ರೆಂಡ್ಸ್. ಈಗ ಹೆಣ್ಮಕ್ಳು ಕೈಯಲ್ಲೇ ಇರೋದು ಅವ್ರ ಸಂಸಾರ, ಅವರು
ಹುಷಾರಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಈ ಗಂಡು ಮಕ್ಕಳು ನಾವು ಹೌದು ನಾವು ತಪ್ಪೇ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಗೊತ್ತು ಗೊತ್ತಿಲ್ಲದಂಗೆ ನಾವು ಸಂಸಾರ ನೀಗಿಸ್ಕೊಂಡು ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನೀನು ಹಂಗಂತೆ ನೀನು ಹಿಂಗಂತೆ ನೀನು ಅದಂತೆ ನೀನು ಹಿಂಗೆ ಕುಡಿತೀಯಂತೆ ಅಂತೆಲ್ಲ ನಾವು ಕೇಳಬಾರ್ದು. ಆ ಥರ ಮಾಡಿದ್ರೆ ಸಂಸಾರಗಳು ಹಾಳಾಗ್ಬಿಡುತ್ತೆ. ಕೆಲವರು ಇರ್ತಾರೆ ಮನೆ ಹೊಡಿಕೊಂತಾನೆ ಇರ್ತಾರೆ. ಆ ಥರ ಅವ್ರ ಮಾತುಗಳನ್ನೆಲ್ಲ ನಾವು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡಬೇಕು. ಅದಕ್ಕೆ ಹೇಳೋದು ಅದಕ್ಕೆ ನಮ್ಮ ಸಂಸಾರ ನಮ್ಮ ಕೈಯಲ್ಲೇ ಇರುತ್ತೆ, ಹೆಣ್ಣು ಮಕ್ಕಳ ಕೈಯಲ್ಲೇ. ಯಾರ ಮಾತು ಕೇಳಬೇಡಿ, ನಿಮ್ಮ ಜೀವನ ನಿಮ್ಮ ಇದು ಬದುಕು. ಫ್ರೆಂಡ್ಸ್, ನಾನು ಏನಾದರೂ ತಪ್ಪಾಗಿ ಮಾತಾಡಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಏನಿಲ್ಲ ಫ್ರೆಂಡ್ಸ್, ಇದು ಕೆಲವರು ಜೀವನದಲ್ಲಿ ನಡೆಯುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳಿದೆ. ಕೆಲವರು ಅಕ್ಕಪಕ್ಕದವ್ರ ಮಾತು ಕೇಳಿಕೊಂಡು ಸಂಸಾರನೇ ಹಾಳು ಮಾಡ್ಕೊಬಿಡ್ತಾರೆ, ಅದೆಲ್ಲ ತಪ್ಪು ಫ್ರೆಂಡ್. ನಿಮ್ಮ ಸಂಸಾರ ನೀವು ಚೆನ್ನಾಗಿರಿ, ಯಾರ ಮಾತನ್ನು ಕೇಳಬೇಡಿ. ಅವರು ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿರ್ತಾರಲ್ವಾ, ಯಾಕೆ ಮತ್ತೆ ಅವ್ರವ್ರ ಮಾತು ಕೇಳ್ಕೊಂಡು ತಲೆ ಕೆಡಿಸ್ಕೋತೀರಾ ಅಲ್ವಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.